स्वागत ಕಳೆದ ಕ್ಲಾಸ್ನಲ್ಲಿ ನಾನು ಮಾಹಿತಿ ಸಂಗ್ರಹಣೆಯ ತಂತ್ರ ವಿಧಾನಗಳ ಬಗ್ಗೆ ನಾನು ನಿಮಗೆ ತಿಳಿಸಿದೆ ಅಂದ್ರೆ ಅವಲೋಕನ ಪ್ರಶ್ನಾವಳಿ ಸಂದರ್ಶನ ಈ ಮಾಹಿತಿ ಸಂಗ್ರಹಣೆ ತಂತ್ರ ವಿಧಾನಗಳ ಬಗ್ಗೆ ನಾನು ನಿಮಗೆ ತಿಳಿಸಿದೆ ಹಾಗಾದ್ರೆ ಇಂದು ನಾನು ಮಾಡುವಂತ ಟಾಪಿಕ್ ಅಂದ್ರೆ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಅಂದ್ರೆ ಕ್ಲಾಸಿಫಿಕೇಶನ್ ವರ್ಗೀಕರಣದ ಬಗ್ಗೆ ಅಥವಾ ಸಾರಣೀಕರಣದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಅದರಲ್ಲಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಬಗ್ಗೆ ಅಂದ್ರೆ ವರ್ಗೀಕರಣದ ಪ್ರಕಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಹಾಗಾದ್ರೆ ಈ ಏನಪ್ಪಾ ಅಂದ್ರೆ ವರ್ಗೀಕರಣದ ಪ್ರಕಾರಗಳನ್ನು ತಿಳಿದುಕೊಳ್ಳುವ ಮುಂಚೆ ವರ್ಗೀಕರಣ ಅಂದ್ರೆ ಏನು ಅಥವಾ ಸಾರಣೀಕರಣ ಅಂದ್ರೆ ಏನು ಮತ್ತೆ ಅದರ ಅರ್ಥ ಉದ್ದೇಶ ಏನು ಅದರ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಂಡು ನಂತರ ವರ್ಗೀಕರಣದ ಪ್ರಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ಈ ವರ್ಗೀಕರಣದ ಈ ಉದ್ದೇಶ ಏನಪ್ಪಾ ಅಂದ್ರೆ ಅಥವಾ ಈ ಸಾರಣೀಕರಣದ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಸಾಮಾಜಿಕ ಸಂಶೋಧನೆಯ ಅಧ್ಯಯನದಿಂದ ಅಥವಾ ಸಂಶೋಧನೆಯ ಅಧ್ಯಯನದಿಂದ ಪಡೆದಂತಹ ಒಂದು ವಿಫುಲವಾದ ಮಾಹಿತಿಯನ್ನು ಏನಪ್ಪಾ ಅಂದ್ರೆ ಅದರ ಒಂದು ದತ್ತಾಂಶಗಳನ್ನ ಮಾಹಿತಿಗಳನ್ನ ಭಾರ ಕಡಿಮೆ ಮಾಡುತ್ತೆ ಅಂತ ಹೇಳಬಹುದು ಅಂದ್ರೆ ಸಂಶೋಧನೆಯ ಅಧ್ಯಯನದಿಂದ ಪಡೆದಂತಹ ವಿಫುಲವಾದ ಮಾಹಿತಿಯನ್ನ ಅಥವಾ ದತ್ತಾಂಶಗಳನ್ನ ಭಾರವನ್ನ ಕಡಿಮೆ ಮಾಡುತ್ತೆ ಯಾವುದು ಈ ವರ್ಗೀಕರಣ ಅಂತ ಹೇಳಬಹುದು ಅಷ್ಟೇ ಅಲ್ಲ ಆ ಮಾಹಿತಿಗಳನ್ನು ಸರಳೀಕರಣಗೊಳಿಸಿ ಏನು ಮಾಡುತ್ತೆ ಸುಲಭವಾಗಿ ಅರ್ಥವಾಗುವಂತೆ ಮಾಡುತ್ತೆ ಅಂತ ಹೇಳಬಹುದು ಜೊತೆಗೆ ಇನ್ನೂ ಒಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ಈ ಸರಳೀಕರಣದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಸಂಶೋಧನೆ ಅಧ್ಯಯನದಿಂದ ಪಡೆದಂತ ಒಂದು ವಿಫುಲವಾದ ಮಾಹಿತಿಗಳನ್ನು ಏನು ಮಾಡುತ್ತೆ ಹೆಚ್ಚು ಹೆಚ್ಚು ವರ್ಗೀಕೃತಗೊಳಿಸಿ ವರ್ಗಗಳಾಗಿ ರೂಪಿಸುವುದರಿಂದ ಅಲ್ಲಿ ಏನಾಗುತ್ತೆ ಸ್ಪಷ್ಟತೆ ನಮಗೆ ಒದಗಿ ಬರುತ್ತೆ ಅಂತ ಅಂದ್ರೆ ಅದರ ಸ್ಪಷ್ಟತೆ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೋದು ಅಥವಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೋದು ಅಂತ ಹೇಳೋದು ಅಷ್ಟೇ ಅಲ್ಲ ಆ ಒಂದು ಮಾಹಿತಿಯ ಆಳದ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೋದು ಅಂತ ಹೇಳ್ಬೋದು ಈ ರೀತಿ ವರ್ಗೀಕರಣ ತನ್ನ ಒಂದು ಉದ್ದೇಶವನ್ನ ಒಳಗೊಂಡಿದೆ ಅಂತ ಹೇಳೋದು ಹಾಗಾದ್ರೆ ಈ ವರ್ಗೀಕರಣ ಅಂದ್ರೆ ಏನು ಅಥವಾ ಸಾರಣೀಕರಣ ಅಥವಾ ವರ್ಗೀಕರಣ ಅಂದ್ರೆ ಏನು ಅಂದ್ರೆ ಸಂಶೋಧನೆಯ ಅಧ್ಯಯನದಿಂದ ಪಡೆದಂತಹ ಒಂದು ರಾಶಿ ರಾಶಿ ಮಾಹಿತಿಗಳನ್ನ ಅಥವಾ ದತ್ತಾಂಶಗಳನ್ನ ಸರಿಯಾಗಿ ವರ್ಗೀಕರಿಸುವುದಕ್ಕೆ ಅಥವಾ ಸರಿಯಾಗಿ ಸಂಕ್ಷಿಪ್ತಗೊಳಿಸುವುದಕ್ಕೆ ನಾವೇನಿದ್ವಿ ವರ್ಗೀಕರಣ ಅಂತ ಕರಿತೀವಿ ಅಂದ್ರೆ ಈಗ ಯಾವುದೋ ಒಂದು ವಸ್ತು ವಿಷಯದ ಬಗ್ಗೆ ಒಂದು ಅಥವಾ ಸಮೂಹದ ಬಗ್ಗೆ ನಾವು ಏನ್ ಮಾಡ್ತೀವಿ ಅದನ್ನೆಲ್ಲ ಅಧ್ಯಯನ ಮಾಡಿ ಅದರಿಂದ ಒಂದು ಮಾಹಿತಿಗಳನ್ನ ಪಡೆದುಕೊಂಡು ಬರ್ತೀವಿ ನಂತರ ಆ ಪಡೆದುಕೊಂಡಂತ ಮಾಹಿತಿಯನ್ನ ಸರಿಯಾಗಿ ವರ್ಗೀಕರಿಸೋದಕ್ಕೆ ಅಥವಾ ಸಂಕ್ಷಿಪ್ತಗೊಳಿಸೋದಕ್ಕೆ ನಾವು ವರ್ಗೀಕರಣ ಅಂತ ನಾವು ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಸಮೀಕ್ಷೆ ಅಂತಂದ್ರೆ ವಿದ್ಯಾರ್ಥಿಗೆ ಸಂಬಂಧಿಸಿದಂತ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಅವಾಗ ನಾವು ಈ ರೀತಿ ವರ್ಗೀಕರಣವನ್ನು ಮಾಡ್ಬೋದು ವಿದ್ಯಾರ್ಥಿಗೆ ಸಂಬಂಧಿಸಿದ ಸಮೀಕ್ಷೆ ಮಾಡಬೇಕಾದ್ರೆ ನಾವು ವರ್ಗೀಕರಣವನ್ನು ಮಾಡ್ಬೋದು ಯಾವ ರೀತಿ ಅಂದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ಮಾಡ್ತಿರ್ಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಮೊದಲಾಗಿ ಶ್ರೀಮಂತ ವರ್ಗ ನೆಕ್ಸ್ಟ್ ಮಧ್ಯಮ ವರ್ಗ ನೆಕ್ಸ್ಟ್ ಬಡ ವರ್ಗ ಅಂತ ವರ್ಗೀಕರಣ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೋದು ಹುಡುಗರಷ್ಟು ಹುಡುಗಿಯರಷ್ಟು ಅಂತ ಈ ರೀತಿ ವರ್ಗೀಕರಣ ಮಾಡ್ಬೋದು ನೆಕ್ಸ್ಟ್ ಏನ್ ಮಾಡ್ಬೋದು ನೆಕ್ಸ್ಟ್ ನಾವು ಆಮೇಲೆ ಹಳ್ಳಿಗಳಿಂದ ಬರುವಂತ ವಿದ್ಯಾರ್ಥಿಗಳೆಷ್ಟು ಮತ್ತೆ ನಗರಗಳಿಂದ ಬರುವಂತ ವಿದ್ಯಾರ್ಥಿಗಳೆಷ್ಟು ಅಂತ ಈ ರೀತಿ ವರ್ಗೀಕರಣ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಇನ್ನೂ ಏನು ವರ್ಗೀಕರಣ ಮಾಡ್ಬೋದು ಮತ್ತೆ ಇದರಿಂದ ಏನಪ್ಪಾ ಕಲಾ ಭಾಗದಲ್ಲಿ ಅಂದ್ರೆ ಕಲಾ ವಿಭಾಗದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಗೆ ಈ ವಿಜ್ಞಾನ ವಿಭಾಗದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಂತ ಈ ರೀತಿ ವರ್ಗೀಕರಣ ಮಾಡ್ಬೋದು ಮತ್ತೆ ಅದರಲ್ಲಿ ಏನಪ್ಪಾ ಅಂದ್ರೆ ಕಲಾ ವಿಭಾಗದಲ್ಲಿ ಹುಡುಗರಷ್ಟು ಹುಡುಗಿಯರಷ್ಟು ಮತ್ತು ಈ ವಾಣಿಜ್ಯ ವಿಭಾಗದಲ್ಲಿ ಹುಡುಗರಷ್ಟು ಹುಡುಗಿಯರಷ್ಟು ಮತ್ತೆ ವಿಜ್ಞಾನ ವಿಭಾಗದಲ್ಲಿ ಹುಡುಗರಷ್ಟು ಹುಡುಗಿಯರಷ್ಟು ಈ ರೀತಿ ನಾವು ವರ್ಗೀಕರಣ ಮಾಡ್ಬೋದು ಕೊನೆಯದಾಗಿ ಮತ್ತೆ ಇನ್ನೂ ಏನು ವರ್ಗೀಕರಣ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಕನ್ನಡ ಮಾಧ್ಯಮದವರೆಷ್ಟು ಮತ್ತು ಇಂಗ್ಲಿಷ್ ಮಾಧ್ಯಮದವರೆಷ್ಟು ಈ ರೀತಿ ನಾವು ವರ್ಗೀಕರಣವನ್ನು ಮಾಡ್ಬೋದು ಅಂದ್ರೆ ವಿದ್ಯಾರ್ಥಿಗೆ ಸಂಬಂಧಿಸಿದಂತ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತ ಸಮೀಕ್ಷೆಯನ್ನ ಈ ರೀತಿ ನಾವು ವರ್ಗಗಳನ್ನಾಗಿ ಮಾಡ್ಬೋದು ಇದರಿಂದ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಮಾಹಿತಿಯನ್ನ ನಾವೇನಪ್ಪಾ ಅಂದ್ರೆ ಸರಳಗೊಳಿಸುವುದಕ್ಕೆ ಅಥವಾ ಸಂಕ್ಷಿಪ್ತಗೊಳಿಸುವುದಕ್ಕೆ ನಾವೇನಂತೀವಿ ವರ್ಗೀಕರಣ ಅಂತ ನಾವು ಕರಿತೀವಿ ಅರ್ಥ ಆಯ್ತಲ್ಲ
ಈ ರೀತಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳನ್ನ ಶ್ರೀಮಂತರೆಷ್ಟು, ಬಡವರೆಷ್ಟು, ಮಧ್ಯಮ ವರ್ಗದಷ್ಟು ಎಷ್ಟು ಅಂತ ವರ್ಗೀಕರಣ ಮಾಡೋದು, ನಂತರ ಹುಡುಗರೆಷ್ಟು, ಹುಡುಗಿಯರಂತ ವರ್ಗೀಕರಣ ಮಾಡೋದು, ನಂತರ ಏನ್ ಮಾಡ್ಬೋದು ಮತ್ತೆ ಕಲಾ ವಿಭಾಗದಲ್ಲಿ ಎಷ್ಟು, ಮತ್ತೆ ವಾಣಿಜ್ಯ ವಿಭಾಗದಲ್ಲಿ ಎಷ್ಟು, ಮತ್ತೆ ವಿಜ್ಞಾನ ವಿಭಾಗದಲ್ಲಿ ಎಷ್ಟು ಅಂತ ವರ್ಗೀಕರಣ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಕಲಾ, ಮತ್ತೇನಪ್ಪ ಅಂದ್ರೆ ಕನ್ನಡ ಮಾಧ್ಯಮದವರೆಷ್ಟು, ಇಂಗ್ಲಿಷ್ ಮಾಧ್ಯಮದವರೆಷ್ಟು ಅಂತ ಈ ರೀತಿ ವರ್ಗೀಕರಣವನ್ನು ಮಾಡ್ಬೋದು. ಇದರಿಂದ ಏನಪ್ಪ ಅಂದ್ರೆ ಸುಲಭವಾಗಿ ನಾವು ಆ ಮಾಹಿತಿಯನ್ನ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇದಕ್ಕೆ ನಾವು ವರ್ಗೀಕರಣ ಅಂತ, ಸಾಧೀಕರಣ ಅಂತ ನಾವು ಕರಿತೀವಿ, ವರ್ಗೀಕರಣ ಅಂತ ನಾವು ಕರಿತೀವಿ. ಈ ವರ್ಗೀಕರಣದಲ್ಲಿ ಏನಪ್ಪ ಅಂತಂದ್ರೆ ನಾನು ಕೇಳಿದೆ ಅಂದ್ರೆ ಈ ವರ್ಗೀಕರಣದ ಉದ್ದೇಶ ಏನಂತ ನಾನು ಹೇಳಿದೆ ನಿಮಗೆ ಅಂದ್ರೆ ಏನಂದ್ರ ಸಂಶೋಧನೆ ಅಧ್ಯಯನದಿಂದ ಪಡೆದಂತ ವಿಫಲವಾದ ಮಾಹಿತಿಯ ಒಂದು ಏನಪ್ಪ ಅಂದ್ರ ದತ್ತಾಂಶಗಳನ್ನ ಭಾರನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮಾಹಿತಿಗಳ ಒಂದು ಭಾರವನ್ನ, ದತ್ತಾಂಶಗಳ ಭಾರವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಸುಲಭವಾಗಿ ಅರ್ಥವಾಗುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ಹೆಚ್ಚು ಹೆಚ್ಚು ವರ್ಗೀಕರಿಸಿ, ಈಗ ಹೇಳ್ತೀರ ಶ್ರೀಮಂತರು, ಬಡವರು, ನಂತರ ಮಧ್ಯಮ ವರ್ಗರು ಅಂತ, ಆಮೇಲೆ ಎಷ್ಟು ಹುಡುಗರೆಷ್ಟು, ಹುಡುಗಿಯರಂತೆ, ಈ ರೀತಿ ಹೆಚ್ಚು ಹೆಚ್ಚು ವರ್ಗೀಕೃತಗೊಳಿಸಿ ವರ್ಗಗಳಾಗಿ ರೂಪಿಸುವುದರಿಂದ ಒಂದು ಹೆಚ್ಚಿನ ಸ್ಪಷ್ಟತೆ ನಮಗೆ ಒದಗುತ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಆ ಮಾಹಿತಿ ಆಳದ ಅಂದ್ರೆ ಮಾಹಿತಿ ಒಂದು ಆಳದ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬಹುದು ಅಂತ ಹೇಳ್ಬೋದು. ಈ ರೀತಿ ಒಂದು ವರ್ಗೀಕರಣವು ತನ್ನದೇ ಆದಂತಹ ಉದ್ದೇಶವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಈಗ ವರ್ಗೀಕರಣದ ಒಂದು ಪ್ರಕಾರಗಳನ್ನ ನೋಡೋಣ. ಅರ್ಥ ಆಯ್ತಲ್ಲ, ವರ್ಗೀಕರಣ ಅಂದ್ರೇನು, ವರ್ಗೀಕರಣದ ಉದ್ದೇಶ ಏನು ಅನ್ನೋದನ್ನ ನಿಮಗೆ ತಿಳಿಪಡಿಸಿದೆ. ಈಗ ನೆಕ್ಸ್ಟ್ ವರ್ಗೀಕರಣದ ಪ್ರಕಾರಗಳನ್ನ ನೋಡೋಣ, ಅಂದ್ರೆ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಅಂದ್ರೆ ಇದರಲ್ಲಿ ನಾಲ್ಕು ಪ್ರಕಾರಗಳು. ಮೊದಲನೇದಾಗಿ ಪರಿಮಾಣಾತ್ಮಕ ವರ್ಗೀಕರಣ, ನೆಕ್ಸ್ಟ್ ಗುಣಾತ್ಮಕ ವರ್ಗೀಕರಣ, ನೆಕ್ಸ್ಟ್ ಪ್ರಾದೇಶಿಕ ವರ್ಗೀಕರಣ ಮತ್ತು ಕಾಲಬದ್ಧ ವರ್ಗೀಕರಣ. ಈ ರೀತಿ ಏನಪ್ಪ ಅಂದ್ರ ನಾಲ್ಕು ನಾವು ವರ್ಗೀಕರಣಗಳನ್ನ ನೋಡ್ಬೋದು. ಯಾವ್ಯಾವು? ಪರಿಮಾಣಾತ್ಮಕ ವರ್ಗೀಕರಣ ಮತ್ತು ಗುಣಾತ್ಮಕ ವರ್ಗೀಕರಣ ಹಾಗೂ ಪ್ರಾದೇಶಿಕ ವರ್ಗೀಕರಣ ಮತ್ತು ಕಾಲಬದ್ಧ ವರ್ಗೀಕರಣ. ಈ ರೀತಿ ನಾಲ್ಕು ಪ್ರಕಾರಗಳನ್ನ ನಾವು ಕಾಣಬಹುದು. ಈಗ ಅದರಲ್ಲಿ ನಾವು ಏನಪ್ಪ ಅಂದ್ರ ಮೊದಲನೇದಾಗಿ ಈ ಪರಿಮಾಣಾತ್ಮಕ ವರ್ಗೀಕರಣವನ್ನು ನೋಡೋಣ. ಯಾವುದು? ಪರಿಮಾಣಾತ್ಮಕ ವರ್ಗೀಕರಣ. ಇದು ವರ್ಗೀಕರಣದ ಒಂದು ಪ್ರಕಾರ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈ ಪರಿಮಾಣಾತ್ಮಕ ವರ್ಗೀಕರಣ ಅಂದ್ರೆ ಏನು? ಪರಿಮಾಣಾತ್ಮಕ ಒಂದು ವರ್ಗೀಕರಣ ಅಂದ್ರೆ ಏನಪ್ಪ ಅಂದ್ರ ಪರಿಮಾಣಾತ್ಮಕ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುವುದಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ. ಏನದು? ಪರಿಮಾಣಾತ್ಮಕ ಲಕ್ಷಣಗಳ ಆಧಾರದ ಮೇಲೆ ಏನಪ್ಪ ಅಂದ್ರ ವರ್ಗೀಕರಣ ಮಾಡುವುದಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳೋದಾದ್ರೆ ಏನಪ್ಪ ಅಂದ್ರ ಈಗ ವಿದ್ಯಾರ್ಥಿ ಸಮುದಾಯವೊಂದನ್ನ ಅವರು ಗಳಿಸಿದ ಅಂದ್ರೆ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುವುದಕ್ಕೆ ನಾವೇನಂತ ಕರಿತೀವಿ? ಪರಿಮಾಣಾತ್ಮಕ ಒಂದು ಲಕ್ಷಣದ ಆಧಾರದ ಮೇಲೆ ವರ್ಗೀಕರಣ ಮಾಡೋದಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ನಾವು ಕರಿತೀವಿ. ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಮುದಾಯವನ್ನ ಅವ್ರು ಗಳಿಸಿದ ಒಂದು ಅಂಕಗಳ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತೀವಲ್ಲ, ಇದಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂತಲೇ ಹೇಳ್ತಾರೆ. ಅಂದ್ರೆ ಅತ್ಯುನ್ನತ ಶ್ರೇಣಿ, ನಂತರ ಪ್ರಥಮ ಶ್ರೇಣಿ, ನಂತರ ದ್ವಿತೀಯ ಶ್ರೇಣಿ, ನಂತರ ತೃತೀಯ ಶ್ರೇಣಿ, ನಂತರ ಚತುರ್ಥ ಶ್ರೇಣಿ. ಈ ರೀತಿ ನಾವು ಒಂದು ವಿಭಾಗವನ್ನು ಮಾಡಿ ಅಲ್ಲಿ ವರ್ಗೀಕರಣ ಮಾಡಿ ನಾವು ಅದನ್ನ ಅದರ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಲ್ಲ, ಇದಕ್ಕೆ ಅಂದ್ರೆ ಅವರು ಗಳಿಸಿದ ಅಂಕಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಲ್ಲ, ಇದಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ. ಈಗ ಅದನ್ನು ನಿಮಗೆ ಬಾಯಿ ಹೇಳಿದೆ. ನೆಕ್ಸ್ಟ್ ಇಲ್ಲಿ ನಾನು ಡೈಗ್ರಾಮ್ ಹಾಕಿದ್ದೀನಿ, ಅಂದ್ರೆ ಇಲ್ಲಿ ಒಂದು ಟೇಬಲ್ ಹಾಕಿದ್ದೆ, ಆ ಟೇಬಲ್ ಮೂಲಕ ನಾನು ಹೇಳ್ಕೊಂಡು ಹೋದ್ರೆ ಅರ್ಥ ಮಾಡ್ಕೊಳ್ತೀನಿ. ನೋಡಿ, ಪರಿಮಾಣಾತ್ಮಕ ವರ್ಗೀಕರಣ ಅಂದ್ರೇನ? ವಿದ್ಯಾರ್ಥಿಗಳ ಸಮುದಾಯ ಒಂದಲ್ಲ ಅವರು ಗಳಿಸಿದ ಅಂಕಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುವುದು. ಉದಾಹರಣೆಗೆ ನಿಮಗೆ ಇದನ್ನ ನಾನು ನಿಮಗೆ ತಿಳಿಪಡ್ತೀನಿ. ಅಂದ್ರೆ ಗಳಿಸಿದ ಮೊದಲನೇದಾಗಿ ನಾವು ಏನ್ ಮಾಡಬೇಕು, ಅವ್ರು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಕೊಂಡು ವಿದ್ಯಾರ್ಥಿ ಸಮುದಾಯವನ್ನ ಅವ್ರು ಗಳಿಸಿದ ಅಂಕಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ವರ್ಗೀಕರಣ ಮಾಡುವುದು. ಇದು ಪರಿಮಾಣಾತ್ಮಕ ವರ್ಗೀಕರಣಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ನೋಡಿ, ಫಾರ್ ಎಕ್ಸಾಂಪಲ್, ಗಳಿಸಿದ ಶ್ರೇಣಿ, ಗಳಿಸಿದ ವ್ಯಾಪ್ತಿ ಗರಿಷ್ಠ 100, ಈ ತರ
ना टेबल हाँ नेक्स्ट अत्युन्नत श्रेणी अंदर अति नूर अंदर शेकड़ा नूर के प्रथम श्रेणी अंत इतनी अरवत्त नेक्स्ट द्वितीय श्रेणी ईवत नेक्स्ट तृतीय श्रेणी मूवत नल्वत नेक्स्ट चतुर्थ श्रेणी मूवत्क अंदर इले व्यार्थी संख्य अंदर ईनूर अरवत् व्यार्थी अदर ऐनपंद्र अत्युन्नत श्रेणी अस्ट इले कॉलेज व्यार्थी संख्य अंत अल्ली ईनूर अरवत् व्यार्थी व्यार्थी समूह व्यार्थी समूह अंक आधार मेले ना वर्गीकरण परिमाणात्मक वर्गीकरण अंत व्यार्थी समुदाय ईनूर अरवत् अदर अत्युन्नत श्रेणी अस्ट नूर ईद प्रथम श्रेणी अस्ट एरूर ईवत नेक्स्ट द्वितीय श्रेणी अस्ट वूर इपत नेक्स्ट तृतीय श्रेणी अस्ट एपत नेक्स्ट चतुर्थ श्रेणी अस्ट ईटू एला व्यार्थी संख्य अस्ट ईनूर अरवे इष्ट ऐनपी व्यार्थी समुदाय व्यार्थी समुदाय अंक आधार मेले वर्गकरण के रीति परिमाणात्मक लक्षण आधार मेले वर्गीकरण के नावे कहती परिमाणात्मक वर्गीकरण अंत ना कहती अर्थ आयता जनर वास विभिन्न समूह वर्गीक
ಫಾರ್ ಎಕ್ಸಾಂಪಲ್ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತರು ಬೌದ್ಧರು ಪಾರ್ಶಿಯನರು ಹೀಗೆ ಅವರೆಲ್ಲ ಒಂದು ಸಮೂಹಗಳನ್ನಾಗಿಕೊಂಡು ನಂತರ ಹಿಂದೂಗಳಲ್ಲಿ ಹಿಂದೂಗಳಲ್ಲಿ ಏನಪ್ಪ ಅಂದರೆ ಸ್ತ್ರೀಯರಷ್ಟು ಪುರುಷರಷ್ಟು ಮತ್ತು ಅವರಲ್ಲಿ ಏನು ವರ್ಗೀಕರಣ ಮಾಡ್ಬೋದು ಅಕ್ಷರಸ್ಥರಷ್ಟು ಅನಕ್ಷರಸ್ಥರಷ್ಟು ಮತ್ತು ಅದರಲ್ಲಿ ಇನ್ನು ಏನು ವರ್ಗೀಕರಣ ಮಾಡ್ಬೋದು ಉದ್ಯೋಗಿಗಳಷ್ಟು ನಿರುದ್ಯೋಗಿಗಳಷ್ಟು ಈ ರೀತಿ ನಾವು ಏನಪ್ಪ ಅಂದರೆ ವರ್ಗೀಕರಣ ಮಾಡ್ಬೋಲ್ಲ ಇದಕ್ಕೆ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡೋದಕ್ಕೆ ಗುಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ ಇದನ್ನು ನಾನು ನಾಳೆ ಏನಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಗುಣಾತ್ಮಕ ವರ್ಗೀಕರಣ ಅಂದರೆ ಮತ್ತೆ ಇನ್ನೊಂದು ಸರಿ ಹೇಳಿಬಿಟ್ಟು ಅದರ ಒಂದು ಟೇಬಲನ್ನು ಹಾಕ್ಬಿಟ್ಟು ನಿಮಗೆ ನಾನು ನಿಮಗೆ ತಿಳಿಪಡಿಸ್ತೇನೆ ಓಕೆನಾ ಈ ರೀತಿ ಏನಪ್ಪ ಅಂದ್ರೆ ವರ್ಗೀಕರಣವು ತನ್ನದೇ ಆದಂತಹ ಒಂದು ಪ್ರಕಾರಗಳನ್ನು ಒಳಗೊಂಡಿದೆ ಈ ಗುಣಾತ್ಮಕ ವರ್ಗೀಕರಣವನ್ನು ನೆಕ್ಸ್ಟ್ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್